ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಥವಾ ಇವತ್ತಿನ ಸ್ಪೆಷಲ್ ಅವಲಕ್ಕಿ ವಾಂಗಿಭಾತ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ರುಚಿಕರವಾಗಿರುತ್ತೆ, ಲಂಚ್ ಬಾಕ್ಸ್ ಕೂಡ ತಗೊಂಡೋಗ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಇದರಿಂದ ನಂದು ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಅವಲಕ್ಕಿ ವಾಂಗಿಭಾತ್ ಹೇಗ್ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ, ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅದಿಟ್ಕೊಳ್ಳಿ. ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಇಷ್ಟು ಅವಶ್ಯಕತೆ ಇರುತ್ತೆ, ನಾವು ಬದನೆಕಾಯಿ ಎಲ್ಲ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ. ಸಾಸಿವೆ 1/2 ಚಮಚ, ಉದ್ದಿನಬೇಳೆ 1/2 ಚಮಚ, ಎಣ್ಣೆ ಕಾದ ನಂತರ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ಇದು ತುಂಬನೇ ಫಾಸ್ಟ್ ಆ್ಯಂಡ್ ಕ್ವಿಕ್ ರೆಸಿಪಿ ಕೂಡ. ನಾವು ಯಾವಾಗಲೂ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ತೀವಿ, ಇದೊಂದ್ಸಲಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿ ಕೂಡ ಇರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಗೋಡಂಬಿ ಸೇರಿಸ್ತಾ ಇದ್ದೀನಿ, ಸುಮಾರು 1/10 ಗೋಡಂಬಿ ಇದೆ ಇದು. ಇದಕ್ಕೆ ನಾನು ಈರುಳ್ಳಿ ಸೇರಿಸ್ತಾ ಇಲ್ಲ. ಇದು ಬಿಳಿ ಬದನೆಕಾಯಿ, ಸುಮಾರು 1/4 ಕೆಜಿ ಅಷ್ಟಿದೆ. ತಗೊಳ್ಳೋವಾಗ ನೋಡಿ ತಗೊಳ್ಳಿ, ಎಳೆ ಬದನೆಕಾಯಿ ತಗೊಂಡ್ರೆ ಒಳ್ಳೇದು, ತೀರಾ ಬೀಜ ಇರೋದು ಬಳ್ತೋಗಿರೋದು ತಗೊಳಕ್ ಹೋಗ್ಬೇಡಿ. ನಾನು ಇದನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ, ಈಗ ನೀರಿಂದ ತೆಗೆದು ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ಸೇರಿಸಿದ ನಂತರ 1 ಮೆಣಸಿನಕಾಯಿ, ಸುಮಾರು 1/3 ಅಷ್ಟಿದೆ. ಕರಿಬೇವಿನ ಎಲೆ ಸುಮಾರು 1/8 ರಿಂದ 10 ಅಷ್ಟಿದೆ. ಇದನ್ನ ಮೊದಲೇ ಸೇರಿಸಿದ್ರೆ ತೀರಾ ಬಾಡೋದಂಗಾಗುತ್ತೆ, ಅದಕ್ಕೋಸ್ಕರ ಬದನೆಕಾಯಿ ಸೇರಿಸಿದ್ಮೇಲೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದು ಹಸಿ ಬಟಾಣಿ, ಸುಮಾರು 100 ಗ್ರಾಮ್ಸ್ ಅಷ್ಟು, ಬಿಡಿಸಿದ ಮೇಲೆ 100 ಗ್ರಾಮ್ಸ್ ಅಷ್ಟು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಇವಾಗ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬದನೆಕಾಯಿ ಬಟಾಣಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ರೆ ಬದನೆಕಾಯಿ ಮತ್ತೆ ಬಟಾಣಿ ಸಪ್ಪೆ ಇರೋದಿಲ್ಲ. ನಾನು ಸೇರಿಸಿರೋ ಬದನೆಕಾಯಿ ತೀರಾ ಎಳೆದಿದೆ, ಸ್ವಲ್ಪ ಬೀಜ ಕೂಡ ಇರಲಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸುಮಾರು ಲೋ ಫ್ಲೇಮಲ್ಲಿ 1-5 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಬದನೆಕಾಯಿ ಬೆಂದಿದೆ, ಇಷ್ಟು ಸಾಕು, ತೀರಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳಕ್ ಹೋಗ್ಬೇಡಿ. ಇದು ಹುಣಸೆ ರಸ, ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣ, ನೀರಲ್ಲಿ ನೆನೆಸಿ ಕಿವುಚಿಟ್ಟಿದ್ದೀನಿ. ಇದು ಹೊಸ ಹುಣಸೆ ಹಣ್ಣು ಇದೆ, ಅದಕ್ಕೋಸ್ಕರ ಸ್ವಲ್ಪ ಬಣ್ಣ ಕಡಿಮೆ ಇದೆ. ಇದು ವಾಂಗಿಭಾತ್ ಪೌಡರ್, ರೆಡಿಮೇಡ್ ವಾಂಗಿಭಾತ್ ಪೌಡರ್ ತಗೊಂಡಿದ್ದೀನಿ, ಯಾವ ಕಂಪನಿದಾದ್ರೂ ಪರವಾಗಿಲ್ಲ. ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ನಾನು ಹೇಳ್ತಾ ಇರೋ ಕ್ವಾಂಟಿಟಿ, ಸುಮಾರು 1/4 ಕೆಜಿ ಅವಲಕ್ಕಿಯಲ್ಲಿ ಮಾಡಿರೋದಕ್ಕೆ ಇಷ್ಟು ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಬೆಲ್ಲ, ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ರುಚಿ ಇರುತ್ತೆ. ಈಗೆಲ್ಲ ಪದಾರ್ಥಗಳನ್ನ ಸೇರಿಸಿದಾಗಿದೆ, ಉಪ್ಪು ಒಂದನ್ನು ಬಿಟ್ಟು ಉಪ್ಪನ್ನ ನಾವು ಕೊನೆಯಲ್ಲಿ ಸೇರಿಸೋಣ. ಈಗ 1-2 ನಿಮಿಷ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ನಾವು ವಾಂಗಿಭಾತ್ ಮಸಾಲ ಎಲ್ಲ ಸೇರಿಸಿರ್ತೀವಲ್ಲ, ಅದು ಕೂಡ ಸ್ವಲ್ಪ ಬೇಯಬೇಕು. ಆಮೇಲೆ ಅದ್ರ ಮಸಾಲ ಎಲ್ಲ ಬದನೆಕಾಯಿಲಿ ಚೆನ್ನಾಗಿ ಹತ್ತಬೇಕು, ಅದಕ್ಕೋಸ್ಕರ ಸುಮಾರು 1-2 ರಿಂದ 3 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ, ಇಷ್ಟು ಸಾಕು. ಸ್ವಲ್ಪ ಎಣ್ಣೆ ಕೂಡ ಬಿಡಕ್ಕೆ ಬಂದಿದೆ. ಸುಮಾರು 1/4 ಕೆಜಿ ಅಷ್ಟು ಅವಲಕ್ಕಿನ 1-2 ಸಲ ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋ ಅವಲಕ್ಕಿ. ವಾಂಗಿಭಾತ್ ಗೊಜ್ಜಕ್ಕೆ ಸೇರ್ಸಕ್ಕೆ ಮುಂಚೆ ಈ ಅವಲಕ್ಕಿ ಉದುರುದ್ರಾಗಿರಬೇಕು, ಈ ಪಾಯಿಂಟ್ 1 ಗಮನದಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದು ಅವಲಕ್ಕಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಮೊದಲು ನಾನು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿದ್ದೆ ಬದನೆಕಾಯಿ ಮತ್ತೆ ಬಟಾಣಿ ಬೇಯಿಸ್ಲಿಕ್ಕೋಸ್ಕರ. ಈಗ ಅವಲಕ್ಕಿ ಸೇರಿಸಿದ ನಂತರ ಮತ್ತೆ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸೇರಿಸ್ತಾ ಇದ್ದೀನಿ. ಈಗೆಲ್ಲ ಪದಾರ್ಥಗಳನ್ನ ಸೇರಿಸಿದ್ದಾಗಿದೆ, ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ. ನಿಮ್ಗೆ ಇಷ್ಟ ಇದ್ರೆ ಸ್ವಲ್ಪ ಸಣ್ಣದಾಗ ಹಚ್ಚಿ ಕೂಡ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೋದು. ಇದಕ್ಕೆ ಹಸಿ ತೆಂಗಿನ ತುರಿ ಸೇರಿಸೋ ಅವಶ್ಯಕತೆ ಏನಿಲ್ಲ. ಈಗ ರುಚಿ ರುಚಿಯಾಗಿರೋ ಅವಲಕ್ಕಿ ವಾಂಗಿಭಾತ್ ತಯಾರಾಗಿದೆ, ಇಷ್ಟು ಬೇಯಿಸ್ಕೊಂಡಿರೋ ಸಾಕು. ಈಗ ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲ ಎಲ್ಲ ಸೇರಿಸಿ ಅವಲಕ್ಕಿನ ಕೂಡ ಸೇರಿಸಿದ್ಮೇಲೆ 1-2 ನಿಮಿಷ ಬೇಯಿಸ್ಕೊಂಡೆ ಲೋ ಫ್ಲೇಮಲ್ಲಿ. ಅವಲಕ್ಕಿ ಕೂಡ ಈಗ ಬಿಸಿ ಬಿಸಿಯಾಗಿ ಕೂಡ ಆಗಿದೆ, ಬಿಡಿ ಬಿಡಿಯಾಗಿ ಉದುರುದ್ರ ಕೂಡ ಇದೆ. ನಿಮಗೆಲ್ಲ ಈ ಅವಲಕ್ಕಿ ವಾಂಗಿಭಾತ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.